ೋಸ್ಕರ ಕೆ ಆರ್ ರೆಡ್ಡಿ ಅಂತ ಅಜ್ಜಿವಾರ ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ ನಾನು ಇದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಮೊದಲು ಒಂದು ಎಕರೆಯಲ್ಲಿ ಅನೇ ತಳಿಯನ್ನು ನಾನು ನಾಟಿ ಮಾಡಿ ಅದು ಸುಮಾರು ತೊಂಬತ್ತ ಏಳರವರೆಗೂ ಅದು ಅನಾವಿಷಾಯಿ ನಾವು ಒಂದು ಎಕರೆ ಬೆಳ್ಕೊಂಡಿದ್ವಿ ಆಮೇಲೆ ಇದು ಎಂಟರಲ್ಲಿ ನಾಲ್ಕು ಎಕರೆ ದಿಲ್ ಖುಷಿ ಚಳಿಯನ್ನು ಮಾಡಿದ್ವಿ ಇಲ್ಲಿ ಎಲ್ಲ ಇಲ್ಲಿ ಭೂಮಿಗೆ ಎಲ್ಲ ಪ ಫಲವತ್ತತೆ ಮಾಡಿ ಎಲ್ಲ ಇದು ಮಾಡಿ ನಾಲ್ಕು ಎಕರೆ ಮಾಡಿದ್ವಿ ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಇದು ಅಮೇರಿಕ ತಳಿ ಅಂದರೆ ರೆಡ್ ಲೋಬ್ ತಳಿ ಅಂತೇಳಿ ಹೊಸ ತಳಿ ಬಂತು ಇದು ಬಹಳ ಕಷ್ಟ ಬೆಳೆಯೋದು ಅಂತ ಹೇಳಿದರು ನಮ್ಮ ಕಡೆ ಆ ಭಾಗದಲ್ಲಿ ಸುಮಾರು ಒಂದು ಒಂದು ಬಿಲಿಯನ್ಗೆ ಎಷ್ಟು ರೈತರು ಆಗ ಒಂದು ಅರ್ಧ ಎಕರೆಯಲ್ಲಿ ಇದನ್ನು ಬೆಳೀತಾ ಇದ್ದರು ನಮ್ಮ ಐ ಆರ್ ಎಚ್ನ ವಿಜ್ಞಾನಿಗಳಾದಂಥ ಡಾಕ್ಟರ್ ಪ್ರಕಾಶ್ ಅವರು ಅವರು ಸಂಪರ್ಕ ಮಾಡಿದಾಗ ರೆಡ್ಡಿವರೇ ನೀವು ವ್ಯವಸಾಯ ಚೆನ್ನಾಗಿ ಮಾಡ್ತೀರಿ ನಾನು ನೋಡಿದ್ದೀನಿ ದಿಲ್ ಖುಷಿ ವೆರೈಟಿ ಎಲ್ಲನೂ ಸುಮಾರು ಅವರ ಹತ್ರ ನಾನು ಫೋ ಅವ್ರ ಮುಖ ನೋಡಿದ್ರೆ ಐದು ವರ್ಷ ನಾನು ಅವ್ರ ಹತ್ರ ಗೈಡೆನ್ಸ್ ಹಾಕೊಂಡಿದ್ದೀನಿ ಪ್ರತಿ ದಿವಸ ನಾವು ಔಷಧಿ ಯಾವ್ದು ಹೊಡಿಬೇಕು ಯಾವುದು ರೀತಿ ಒಂದು ಗೊಬ್ಬರ ಹಾಕಬೇಕು ಯಾವ ರೀತಿ ನೀರು ಬಿಡಬೇಕು ಅಂಥೇಳಿ ಅವ್ರ ಹತ್ರ ಗೈಡೆನ್ಸ್ ಹಾಕ್ಕೊಂಡಿದ್ವಿ ಬಹಳ ಒಳ್ಳೆ ಮನುಷ್ಯರವರು ನಮ್ಮ ರೈತರಿಗೆ ಬಹಳ ಸ್ನೇಹಜೀವಿಯವರು ಅದರಿಂದ ನಾವು ಅವರೆಲ್ಲ ಹೇಳಿದಾಗ ನಾನು ಉತ್ತೇಜನಗೊಂಡು ಈ ಒಂದು ರೆಡ್ ಲೋಪ್ ತಳಿ ಐದು ಎಕರೆ ಮಾಡಿದ್ವಿ ಅದರಲ್ಲಿ ಅಮೇರಿಕಾ ಸಿಸ್ಟಮ್ ಏನಿದೆ ಟೆಲಿಸ್ಟಮ್ ಅಂತಾರೆ ಅದನ್ನು ಅದನ್ನು ನಾವು ಮೂರು ಎಕರೆ ಮತ್ತು ಇದು ದಿಲ್ಕು ಇದು ಚಪ್ರ ಇದರಲ್ಲಿ ಎರಡು ಎಕರೆ ಮಾಡಿದ್ದೀವಿ ಈಗ ಅದು ಹೆಚ್ಚಿನ ಒಂದು ಕ್ವಾಲಿಟಿ ಬರುತ್ತೆ ಇದರಲ್ಲಿ ಟೆ ಟೆಲಿಸ್ಟಮಲ್ಲಿ ಆದರೆ ಬ ಅದರಲ್ಲಿ ಇಳುವರಿ ಕಡಿಮೆ ಬರ್ತದೆ ಅದು ಸುಮಾರು ಎಂಟರಿಂದ ಹನ್ನೆರಡು ಟನ್ ಮಾತ್ರ ಒಂದು ಎಕರೆ ಬರ್ತೈತೆ ಇದು ಹನ್ನೆರಡರಿಂದ ಹದಿನೈದು ಹದಿನಾರು ಟನ್ನು ಚಪ್ಪರದಲ್ಲಿ ಬೆಳ್ಕೊಬೋದು ಅದರಿಂದ ಹೆಚ್ಚಿನ ಲಾಭದಾಯಕ ಇದು ಮೊದಲು ನಾವು ಈ ಕಾಡು ಗಿಡ ನೆಡಬೇಕು ಕಾಡು ಗಿಡ ತಕೊಂಬಂದು ನೆಟ್ಟು ಒಂದು ಎಂಟರಿಂದ ಹತ್ತು ತಿಂಗಳು ಆದಮೇಲೆ ಅದನ್ನು ಕಟ್ ಮಾಡಿ ಎಷ್ಟು ಒಂದೂವರೆಡಿ ಕ ಒಂದು ಕಟ್ ಮಾಡಿ ಅದಕ್ಕೆ ಇದು ಏನು ರೆಡ್ ಲೋಪ್ ತಳಿ ಇರ್ಬೋದು ದಿಲ್ ತಳಿ ಇರ್ಬೋದು ಇಲ್ಲ ಶರತ್ ಇರ್ಬೋದು ಕೃಷ್ಣ ಇರ್ಬೋದು ಇದನ್ನು ತಗೊಂಬಂದು ಇದನ್ನು ನಾವು ಗ್ರಾಫ್ಟಿಂಗ್ ಮಾಡ್ತೀವಿ ಗ್ರಾಫ್ಟಿಂಗ್ ಮಾಡಿದ್ರೆ ಅದು ಒಂದು ಇಪ್ಪತ್ತೈದು ದಿವಸಕ್ಕೆ ಅದು ಬಟ್ಸ್ ಓಪನ್ ಆಗುತ್ತೆ ಅದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾವು ಬಹಳ ಎಚ್ಚರಿಕೆಯಿಂದ ನೋಡ್ಕೊಬೇಕಾಗುತ್ತೆ ಸುಮಾರು ಒಂದು ಒಂದು ವರ್ಷ ಇದು ರೆಡ್ ಲೋಪ್ ತಳಿ ನಾವು ಇದನ್ನು ಕವರ್ ಮಾಡೋದಕ್ಕೆ ಸುಮಾರು ಒಂದೂವರೆ ವರ್ಷದಿಂದ ಎರಡು ವರ್ಷ ಟೈಮ್ ತಗೊಳ್ಳುತ್ತೆ ಇದು ಆಮೇಲೆ ಮೂರು ವರ್ಷಕ್ಕೆ ನಮ್ಗೆ ಬೆಳೆ ಬರ್ತದೆ ಈ ಮೂರು ವರ್ಷ ನಮಗೆ ಬಹಳ ಕಷ್ಟಕರ ಒಂದು ಸಮಯ ಏಕೆಂದರೆ ಅದಕ್ಕೆ ಹೆಚ್ಚಿನ ಒಂದು ಔಷಧಿ ಬೇಕು ಮತ್ತು ರೋಗ ಬಿದ್ದರೆ ಅದು ಹಾಳಾಗುತ್ತೆ ಮತ್ತು ಅದರಿಂದ ಅದು ರೋಗ ಬೀಳ್ದಂಗೆ ನಾವು ಇದು ಮಾಡಬೇಕು ಇದಕ್ಕೆ ಮೊದಲೇ ಇದಕ್ಕೆ ಸುಮಾರು ಐದರಿಂದ ಆರು ಥರ ರೋಗ ಬರುತ್ತೆ ಒಂದು ಡೋನಿ ಮೆಲ್ಡಿಯೋ ಒಂದು ಪೌಡ್ರ್ ಮೆಲ್ಡಿಯೋ ಒಂದು ಅನ್ಲಕ್ ಒಂದು ಕ್ರಿಪ್ಸು ಅಂಥೇಳಿ ಒಂದು ಕೀಟಗಳು ಇದಾಗುತ್ತೆ ಮತ್ತು ಮಿಲಿಬಗ್ಸ್ ಅಂಥೇಳಿ ಈ ಒಂದು ಐದರಿಂದ ಆರು ಥರ ರೋಗ ಬರುತ್ತೆ ಇವು ಯಾವುದೇ ಒಂದು ತೋಟದಲ್ಲಿ ನಾವು ಬೆಳೆದಂಗೆ ಮುನ್ನೆಚ್ಚರಿಕೆ ವಹಿಸಬೇಕು ಬಂದ ಮೇಲೆ ಇದು ಹೋಗೋದಿಲ್ಲ ಯಾವುದೂ ಔಷಧಿ ಇಲ್ಲ ನಮ್ಮ ದೇಶದಲ್ಲಿ ಇದು ಏನು ಬರೋಕ್ಕೆ ಮೊದಲೇ ಮುನ್ನೆಚ್ಚರಿಕೆ ತಗೊಂಡು ಇದನ್ನು ನಾವು ತಡೆಗಟ್ಕೊಳ್ಬೇಕು ಆಗಾದಾಗ ಮಾತ್ರ ಇದು ನಾವು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಇದು ಈಗ ಏನು ಶ್ರದ್ಧೆಯಿಂದ ಹೇಳ್ತಾರಲ್ವ ಇನ್ನು ಭಗವದ್ಗೀತೆ ಶ್ರೀಕೃಷ್ಣ ಹೇಳಿದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಯಾವುದೇ ಒಂದು ನೀನು ವ್ಯವಸಾಯ ಇರ್ಬೋದು ವಿದ್ಯೆ ಇರ್ಬೋದು ನಾವು ಶ್ರದ್ಧೆಯಿಂದ ಮಾಡಿದ್ರೆ ಈ ನಮ್ಮ ಭೂತಾಗಿ ನಮ್ಮ ರೈತನ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಉದಾಹರಣೆ ಏಕೆಂದರೆ ನಾನು ಒಂದು ಮುಕ್ಕಾಲು ಎಕರೆಯಲ್ಲಿ ಸ್ಟಾರ್ಟ್ ಮಾಡಿದ್ದು ಇವತ್ತು ಹತ್ತು ಎಕರೆ ಇಲ್ಲಿ ನಾನು ದ್ರಾಕ್ಷಿ ಬೆಳೀತಾ ಇದ್ದೇನೆ ಒಟ್ಟು ನಮ್ಮದು ಹನ್ನೆರಡು ಹದಿಮೂರು ಎಕರೆ ಇತ್ತು ನಾನು ಇದೇ ಒಂದು ವ್ಯವಸಾಯ ಮಾಡಿ ಇನ್ನೂ ಒಂದು ಹತ್ತು ಎಕರೆ ಜಮೀನು ಮಾಡಿದ್ದೇವೆ ಇವತ್ತು ನಮ್ಮ ಕೂಡು ಕುಟುಂಬ ನಮ್ಮ ಮನೆಯಲ್ಲಿ ಸುಮಾರು ಅದೇ ಸುಮಾರು ನಮ್ಮ ಮನೆಯಲ್ಲಿ ಒಂದು ನೂರು ವರ್ಷದಿಂದ ಯಾವುದೇ ಒಂದು ಅವಿಭ ಬೇರೆ ಆಗಿಲ್ಲ ಎಲ್ಲ ಒಟ್ಟಾಗೇ ಇದ್ದೀವಿ ನಾವು ಈ ನಾವು ಈ ಒಂದು ಈ ಈ ಒಂದು ಗ್ರಾಮದಲ್ಲಿ ಈಗ ನನ್ನ ಸಹೋದರರು ಇವತ್ತು ನಮ್ಮ ನಾದ್ನಿಗಳು ನಮ್ಮ ಮಡದಿ ಎಲ್ಲರೂ ಇದು ವ್ಯವಸಾಯನ ಮಾಡ್ತಾರೆ ಈ ನನ್ನ ಮಗ ಇವತ್ತು ಈ ಒಂದು ನಾವು ಕಷ್ಟಪಟ್ಟು ಬೆಳೆದಿರೋ ದುಡ್ಡಿಂದ ಇವತ್ತು ಡಾಕ್ಟ್ರಾಗಿದ್ದಾನೆ ನನ್ನ ಮಗಳು ಸಾಫ್ಟ್ವೇರು ಇಂಜಿನಿಯರ್ ಆಗಿದ್ದಾಳೆ ಇನ್ನು ನನ್ನ ಸಹೋದರ ಮಕ್ಕಳೆಲ್ಲೂ ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನಾವು ಇವತ್ತು ಏನು ವ್ಯವಸಾಯ ಮಾಡಿಕೊಂಡೇ ಇವತ್ತು ಜೀವನ ಮಾಡ್ತಾ ಇದ್ದೇವೆ ಮತ್ತು ಇದಕ್ಕೆ ಅನೇಕ ಈ ಮಾರುಕಟ್ಟೆನೂ ಅಷ್ಟೇ ಇದು ಬಹಳ ಇದರಲ್ಲಿ ಇದಿದೆ ಮಾರ್ಕೆಟ್ ಮಾರುಕಟ್ಟೆ ಈ ಹೊರದೇಶಕ್ಕೆ ಮತ್ತು ಮತ್ತೆ ನೇಪಾಳ ಮತ್ತು ಬಾಂಗ್ಲಾದೇಶಕ್ಕೆ ಇಲ್ಲಿಂದ ವ್ಯಾಪಾರ ಹೋಗ್ತಾ ಇದ್ದಾರೆ ಹಾಗಾಗ್ಬಿಟ್ಟು ಇದು ಮತ್ತು ದೇ ಕಾಶ್ಮೀರಿಗೆ ಹೋಗ್ತದೆ ದೆಹಲಿ ಮತ್ತು ಕಟಕ್ ಒರಿಸ್ಸಾ ಮತ್ತು ಬಾಂಗ್ಲಾದೇಶು ಮತ್ತು ಕಲ್ಕಟ ಎಲ್ಲ ಕಡೆಗೂ ಇಲ್ಲಿಂದ ನಮ್ಮ ವ್ಯಾಪಾರದಲ್ಲಿ ತಗೊಂಡೋಗಿ ಅಲ್ಲಿ ಮಾರಾಟ ಮಾಡ್ತಾರೆ ಈ ಒಂದು ಬೆಳೆ ಒಂದು ಲಾಭದಾಯಕರವಾಗಿದೆ ಅಂತ ತಿಳಿಸ್ತಾ ಇದ್ದೇನೆ ಇದು ರೆಡ್ ಲೋಬ್ ತಳಿ ಹೊಸ ತಳಿ ಇದು ಹೆಚ್ಚಾಗಿ ಈ ಮಾಲ್ಗಳಲ್ಲಿ ಅಲ್ಲಿ ಮಾರ್ ಇಟ್ಟು ಮಾರಾಟ ಮಾಡ್ತಾಯಿದ್ರು ನಾವು ಇದು ನಾವು ಬೆಳೆ ಹಿಡಕ್ಕೆ ಮೊದಲು ನಾವು ಈ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಮಾಲಲ್ಲಿ ನೋಡ್ತಾ ಇದ್ರು ಒಂದು ಕೆ ಜಿ ಮುನ್ನೂರೈವತ್ತರಿಂದ ನನ್ನೂರು ರೂಪಾಯಿ ಒಂದು ಕೆ ಜಿ ಮಾರಾಟ ಮಾಡ್ತಾಯಿದ್ರು ಅವರು ಇದು ಒಳ್ಳೆಯ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಅಂತ ಇದ್ದರು ಇದು ಇನ್ನೊಂದು ಈಗ ವ್ಯಾಪಾರಸ್ಥ ತಗೊಂಡು ಹೋಗ್ಬಿಟ್ಟು ಯಾವುದೇ ಒಂದು ಶಿಥಿಲ ಕೇಂದ್ರ ಇಲ್ದಿರ ಮತ್ತು ಸ್ಟೋರೇಜ್ ಇಲ್ದಿರ ಸುಮಾರು ಇಪ್ಪತ್ತು ದಿವಸದ ಒಂದು ತಿಂಗಳು ಮಾರಾಟ ಮಾಡ್ಬೋದು ಆದ್ದರಿಂದ ಇದು ವ್ಯಾಪಾರಸ್ಥನಿಗೂ ನಷ್ಟ ಆಗೋದಿಲ್ಲ ಮತ್ತು ನಮ್ಮ ರೈತನಿಗೂ ನಷ್ಟ ಆಗೋದಿಲ್ಲ ಇದು ಬೇರೆ ತಳಿಯಲ್ಲೆಲ್ಲನೂ ಮಳೆ ಬಿದ್ದರೆ ಎಲ್ಲ ಅದು ಹಾಳಾಗುತ್ತೆ ಈ ಮಳೆ ಬಿದ್ದಾಗ ಹಣ್ಣು ಅದು ನೀರು ತುಂಬಿಕೊಂಡು ಓಪನ್ ಆಗುತ್ತೆ ಈ ವೆರೈಟಿಯಲ್ಲಿ ಆ ರೀತಿ ಯಾವುದೇ ಒಂದು ತೊಂದರೆ ಇಲ್ಲ ಅದರಿಂದ ಇದು ರೈತನಿಗೆ ಲಾಭದಾಯಕರವಾಗಿದೆ ಇದಕ್ಕೆ ನಾವು ತೋಟಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಆರ್ಗ್ಯಾನಿಕ್ಕು ಮಿನ್ನೂರು ಇದೆಯಲ್ಲ ಈ ಆರ್ಗ್ಯಾನಿಕ್ ಮಿನ್ನೂರು ಕೊಡ್ತೀವಿ ಮತ್ತು ಏನು ಇವಾಗ ಫರ್ಟಿಲೈಸರ್ಸ್ ಅಂತಿದೆಯಲ್ಲ ಡಿ ಎ ಪಿ ಮತ್ತು ಎಸ್ ಪೊಟ್ಯಾಶು ಇಪ್ಪತ್ತು ಇಪ್ಪತ್ತು ಇವೆಲ್ಲ ಬಳಸ್ತೇವೆ ಮತ್ತು ಈಗ ನಾವು ಅಣ್ಣ ಅಣ್ಣಾಗಿ ಇನ್ನೇನು ಒಂದು ತಿಂಗಳಲ್ಲಿ ಅಣ್ಣ ಹಾಕ್ಸೋದಾಗ ಆಗ ಹೆಚ್ಚಾಗಿ ನಾವು ಎಸ್ಪೊಟಾಶಿಯನ್ನು ಕೊಡ್ತೇವೆ ಅದು ಸುಮಾರು ಒಂದು ಇವತ್ತು ನಾ ನಾಲ್ಕು ಐದು ಐದು ಐದುವರೆ ಸಾವಿರ ಇದೆ ಐವತ್ತು ಕೆ ಜಿ ಮುಟ್ಟೆ ಮೊದಲು ಎಲ್ಲ ಮುನ್ನೂರು ನನ್ನೂರು ರೂಪಾಯಿ ಇತ್ತದು ಇವತ್ತು ಹೆಚ್ಚಿನ ಒಂದು ಬೆಲೆಗಳಾಗ್ಬಿಟ್ಟಿದೆ ಫರ್ಟಿಲೈಸರ್ಸ್ ಎಲ್ಲನೂ ನಾವು ಎಲ್ಲ ಕೊಟ್ಟು ನಾವು ಫೋನಿಂಗ್ ಮಾಡ್ತೇವೆ ಮತ್ತು ಪ್ರತಿ ಅಂತಂದರೆ ಮತ್ತೆ ಡಿ ವಾಟರ್ ಸಾಲಿಬಲ್ ಅಂತೇಳಿ ಈಗ ಏನು ವಿದೇಶಿ ಒಂದು ಫರ್ಟಿಲೈಸರ್ಸ್ ಬಂದಿದೆ ಅದನ್ನು ನಾವು ಈ ಸನಿ ನೀರಾವರಿ ಮುಖಾಂತರ ನಾವು ಅದಕ್ಕೆ ಎಲ್ಲ ಹಾಕ್ಕೊಂಡಿದ್ದೀವಿ ಅದಕ್ಕೆ ಹಾಕ್ಬಿಟ್ಟು ನಾವು ಪ್ರತಿ ಗಿಡಕ್ಕೂ ಇಷ್ಟು ಲೀಟ್ರ್ ನೀರು ಇಷ್ಟು ಲೀಟ್ರ್ ಒಂದು ಏನೋ ಅದು ಫರ್ಟಿಲೈಝರು ನಾವು ಪ್ರತಿ ಪ್ರತಿ ವಾರಕ್ಕೊಂದು ಸಾರಿ ಅದಕ್ಕೆ ನಾವು ಕೊಡ್ತೇವೆ ಅದು ಹಂತವಾಗಿ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಪ್ರತಿ ದಿವಸನೂ ಅದು ನಾವು ಆಹಾರ ಯಾವ ರೀತಿ ತಗೊತೀವಿ ಬೆಳಗ್ಗೆ ನಾವು ತಗೊಂಡ್ಬಿಟ್ಟು ನಾಳೆ ಬೆಳಗ್ಗೆ ತೊಗೊಂಡ್ರೆ ಆಗೋದಿಲ್ಲ ಈಗ ನಾವು ದಿವ್ಸಕ್ಕೆ ಮೂರು ಸಾರಿ ಯಾವ ರೀತಿ ಆಹಾರ ತೊಗೊತೀವಿ ಅದೇ ರೀತಿ ಇದಕ್ಕೂ ಆಹಾರ ಬೇಕಾಗ್ತಾ ಇರ್ತದೆ ಅದರಿಂದ ನಾವು ಪ್ರತಿ ವಾರೂ ನಾವು ಡ್ರಿಪ್ಪು ಈ ಹನಿ ನೀರಾವರಿ ಮುಖಾಂತರ ನಾವು ಫರ್ಟಿಲೈಸರ್ ಕೊಡ್ತಾಯಿದ್ದೇವೆ ಆದ್ದರಿಂದ ಇದು ಒಳ್ಳೆ ಲಾಭದಾಯಕವಾಗಿರ್ತೈತೆ ಇದು ಸಹ ಇದು ಚಪ್ಪರ ಮಾಡಬೇಕು ಒಂದು ಎಕರೆಗೆ ಮುನ್ನೂರ ಎಪ್ಪತ್ತೈದು ಕುಚ ಬೇಕಾಗುತ್ತೆ ಯಾವುದು ಈ ಪೆಂಡಾ ಸಿಸ್ಟಮ್ಗೆ ಇದು ಚಪ್ಪರಕ್ಕೆ ಇದಕ್ಕಾದರೆ ನಮಗೆ ಇನ್ನೂರೈವತ್ತು ಕುಚ ಸಾಕಾಗುತ್ತೆ ಯಾವುದೋ ಟೆಲಿ ಸಿಸ್ಟಮ್ ಇದೆಯಲ್ಲ ಇನ್ನೂರೈವತ್ತು ಕುಚ ಸಾಕಾಗುತ್ತೆ ಕಂಬಿ ಇದಕ್ಕೆ ಒಂದು ಎಕರೆಗೆ ಒಂಬೈನೂರು ಕೆ ಜಿ ಬೇಕಾಗುತ್ತೆ ಅದಕ್ಕೆ ಐನೂರು ಕೆ ಜಿ ಸಾಕಾಗುತ್ತೆ ಮತ್ತು ಅದರಲ್ಲಿ ಈಗ ಕೆಲಸ ಮಾಡಬೇಕಾದ್ರೆ ಇದರಲ್ಲಿ ಒಂದು ಎಕರೆಯಲ್ಲಿ ಎಷ್ಟು ಕೆಲಸ ಮಾಡೋ ಮಾಡೋದಕ್ಕೆ ನಮಗೆ ಲೇಬರ್ಸು ಎಲ್ಲ ಬಿಡ್ತಾರೆ ಮತ್ತು ಖರ್ಚು ಬರುತ್ತೆ ಅದರಲ್ಲಿ ಎರಡು ಎಕರೆಯಲ್ಲಿ ಆ ಒಂದು ಖರ್ಚು ಬರ್ತೈತೆ ಅದು ಬಹಳ ನಮಗೆ ಕೆಲಸ ಮಾಡೋದಕ್ಕೆ ಮತ್ತು ಈ ಬೆಳೆ ಇಡೋದಕ್ಕೆ ಎಲ್ಲನೂ ಬಹಳ ಸುಲಭ ಆದರೆ ಇಳುವರಿನೂ ಇದಕ್ಕೆ ಇದಕ್ಕೂ ಅದಕ್ಕೆ ಒಂದು ಐದು ಟನ್ನು ಡಿಫ್ರೆನ್ಸ್ ಇರ್ತೈತೆ ಕ್ವಾಲಿಟಿ ಅದರಲ್ಲಿ ಜಾಸ್ತಿ ಬರ್ತದೆ ಇದಕ್ಕೆ ಹೆಚ್ಚಿನ ಒಂದು ಗಾಳಿ ಬೆಳಕು ಬೇಕು ಈ ಗಾಳಿ ಬೆಳಕು ಬರಲಿ ಅಂತೇಳಿ ಅದು ಟೆಲಿ ಸಿಸ್ಟಮ್ ನಾವು ಆ್ಯಂಗಲ್ ಸಿಸ್ಟಮ್ ಈಗ ನಮ್ಮ ಥರದಲ್ಲಿ ತಾವು ನೋಡಿದ್ದೀರಿ ಈಗ ವಾಹಿನಿಯವರು ಆ ಸಿಸ್ಟಮ್ ಮಾಡಿದ್ದೇವೆ ಇದು ನಾವು ದಿಲು ತಳಿ ಮಾಡಿದ್ವಿ ಇದರಲ್ಲಿ ದಿಲು ತಳಿ ನಾವು ಹೆಚ್ಚಿಗೆ ನಮಗೆ ಅನುಕೂಲ ಆಗದಿದ್ದಂಗೆ ಬೆಲೆ ಇಲ್ಲದಿದ್ದಕ್ಕೆ ನಾವು ಇದು ತೆಗೆದುಬಿಟ್ಟು ಈಗ ಅದೇ ಚಪ್ಪರಕ್ಕೆ ನಾವು ರೆಡ್ ಲೋ ಮಾಡಿದ್ದೇವೆ ಇದು ಈಗ ನನಗೆ ಗೊತ್ತಿರೋ ಥರ ಸಿಸ್ಟಮ್ ಇದೆಯಲ್ಲ ಅದು ಬಹಳ ಅಂದರೆ ಹೆಚ್ಚಿನ ಒಂದು ಈಗ ಏನು ಇದು ಎರಡು ಎಕರೆ ನಾವು ಮಾಡೋ ಇದರಲ್ಲಿ ಅದೇ ಖರ್ಚಿಗೆ ಮತ್ತು ಅದೇ ಒಂದು ಲೇಬರ್ಸ್ಗೆ ಐದು ಎಕರೆ ಮಾಡ್ಬೋದು ಅದು ಒಂದು ಎಕರೆಗೆ ಈಗ ನಾವು ಇದು ಮಾಡಬೇಕಾದ್ರೆ ಸುಮಾರು ಮೂ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಬರುತ್ತೆ ಈಗ ಒಂದು ಒಂದು ಎಕರೆ ಮಾಡಬೇಕಾದ್ರೆ ಇವತ್ತು ಚಪ್ಪರ ಗಿಡ ನೆಟ್ಟು ಮತ್ತು ಕೂಚ ನೆಟ್ಟು ಕಂಬಿ ಎಲ್ಲ ಎಣೆದು ಬೆಳೆ ತೆಗಿಯೋಷ್ಟೊತ್ತಿಗೆ ಐದು ಲಕ್ಷ ಖರ್ಚು ಬರುತ್ತೆ ಈಗ ಪ್ರತಿ ಬೆಳೆಗೂ ಸುಮಾರು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಬರ್ತದೆ ಅದರಿಂದ ನಮಗೆ ತಿರುಗಿ ಪ್ರತಿ ವರ್ಷವೂ ಬೆಳೆಗೆ ಎರಡು ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ಖರ್ಚು ಬರ್ತೈತೆ ಈಗ ನಮಗೆ ಬೆಳೆ ಬಂದು ಮತ್ತೆ ಬೆಲೆ ಸಿಕ್ಕಿದ್ರೆ ನಮ್ಮ ರೈತರಿಗೆ ಒಳ್ಳೆ ಲಾಭದಾಯಕ ಬೆಳೆ ಸುಮಾರು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಒಂದು ಎಕರೆಗೆ ರೆಡ್ ಲೋಬರ್ ಸಿಗ್ತಾ ಇದೆ ನಮಗೆ ಸರ್ಕಾರ ಇದಕ್ಕೆ ಈಗ ಏನು ಕೇಂದ್ರ ಸರ್ಕಾರ ಇದು ಹನಿ ನೀರಾವರಿ ಪದ್ಧತಿಗೆ ಒಂದು ನಮಗೆ ಒಂದು ತೊಂಬತ್ತು ಪರ್ಸೆಂಟು ಸಬ್ಸಿಡಿ ಕೊಟ್ಟು ಒಂದು ಉತ್ತೇಜನ ಕೊಡ್ತಾ ಇದೆ ಅದೇ ರೀತಿ ನಮ್ಮ ಪ್ರಧಾನಮಂತ್ರಿಗಳು ಒಂದು ಹೊಸ ಯೋಜನೆ ಮಾಡಿದ್ರು ಒಂದು ನಾ ನಾಲ್ಕು ವರ್ಷದಿಂದ ಈಚೆಗೆ ಫಸಲ್ ಬಿಮಾ ಯೋಜನೆ ಅಂತೇಳಿ ಒಂದು ಇನ್ಸೂರೆನ್ಸ್ ಇದು ಮಾಡಿದ್ರು ಅದು ಪ್ರಕೃತಿ ಹವಾಮಾನಕ್ಕೆ ಒಂದು ಕೊಡುವಂಥ ಇದು ಅದು ಕೊಟ್ಟಾಗ ಈಗ ರೈತರಿಗೆ ಸುಮಾರು ಶೇಕಡ ನೂರಕ್ಕೆ ನೂರು ಪರ್ಸೆಂಟಿಗೆ ಅದು ಬಂದಿದೆ ಈಗ ನನಗೆ ಎರಡು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನನಗೆ ಸುಮಾರು ಎರಡು ವರ್ಷದಿಂದ ಸುಮಾರು ನನಗೆ ಹನ್ನೊಂದು ಲಕ್ಷ ರೂಪಾಯಿ ನನಗೆ ಆ ಒಂದು ಯೋಜನೆಯಿಂದ ಸಿಕ್ಕಿದೆ ನನಗೆ ಅದರಿಂದ ಬಹಳ ಅನುಕೂಲ ಆಗ್ತಾ ಇದೆ ನಮಗೆ ಮತ್ತು ರೈತರಿಗೆ ಇವತ್ತು ಏನಿದೆ ಈ ಸಿಂಪಡಣೆ ಮಾಡೋದಕ್ಕೆ ಬ್ಲೋರು ಬೂಮರು ಮತ್ತು ಟ್ಯಾಕ್ಟರ್ಸ್ ಬೇಕಾಗುತ್ತೆ ಅದಕ್ಕೆಲ್ಲ ನಮ್ಮ ಸರ್ಕಾರಗಳು ಸಬ್ಸಿಡಿ ಕೊಟ್ಟು ರೈತರಿಗೆ ಸಹಾಯ ಮಾಡಿದ್ರೆ ಇನ್ನೂ ಹೆಚ್ಚಿನ ಒಂದು ಬೆಳೆ ಬೆಳೆಯೋದು ಮಾಡ್ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅದೇ ರೀತಿ ಈಗ ಬೆಲೆ ಈಗ ಕಡಿಮೆ ಇದೆ ಈಗ ರೇಟಲ್ಲಿ ದಿಲು ಖುಷಿ ಎಲ್ಲ ಬಹಳ ರೇಟ್ ಕಡಿಮೆ ಇದೆ ಐದರಿಂದ ಇಪ್ಪತ್ತೈದು ರೂಪಾಯಿ ಮಾತ್ರ ಮಾರಾಟ ಆಗ್ತಾ ಇತ್ತು ಈಗ ನಾಲ್ಕು ತಿಂಗಳಿಂದ ಈಗ ಇವತ್ತು ಸುಮಾರು ಅರವತ್ತು ರೂಪಾಯಿ ಬೆಲೆ ಇದೆ ಈಗ ನಾಲ್ಕು ತಿಂಗಳು ಬೆಳೆದವರೆಲ್ಲ ಪಾಪ ಅವರಿಗೆ ಖರ್ಚು ತನಕ ಏನು ಮೂರಿಂದ ನಾಲ್ಕು ಮೂರರಿಂದ ನಾಲ್ಕು ರೂಪಾಯಿ ಖರ್ಚು ನಷ್ಟ ಆಗಿದೆ ಅವರಿಗೆ ಆದ್ದರಿಂದ ಈ ನಮ್ಮ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರ ಮನವಿ ಮಾಡೋದೇನು ಅಂದರೆ ಕೇಂದ್ರ ಸರ್ಕಾರಕ್ಕೆ ಒಂದು ನಮ್ಮ ಕೋಲ್ಡ್ ಸ್ಟೋರೇಜ್ಗೆ ಈಗ ಮಹಾರಾಷ್ಟ್ರದಲ್ಲಿ ತೊಂಬತ್ತು ಪರ್ಸೆಂಟು ಸಬ್ಸಿಡಿ ಕೊಟ್ಟು ಮಾಡ್ತಾ ಇದ್ದಾರಂತೆ ನಮಗೆ ಅದೇ ರೀತಿ ಒಂದು ಸಬ್ಸಿಡಿ ಕೊಟ್ಟು ಮಾಡಬೇಕು ಅಂತ ಅವರಲ್ಲೂ ನಾನು ಮನವಿ ಮಾಡಿದ್ದೇನೆ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನು ಹೊಸ ಹೊಸ ವಿಡಿಯೋಗಳನ್ನು ನೋಡಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ